ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಈಗ ನೋಡಿದೆ ಅರ್ಜಿನ, ರೈತರು ಕೊಟ್ಟಿರ್ತಕ್ಕಂಥ ಅರ್ಜಿನ. ಈಗ ಅಧಿಕಾರಿ ಬರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ತಹಸೀಲ್ದಾರ್ಗೆ ಹೇಳಿದ್ದೀನಿ, ರೈತ ಮುಖಂಡರುಗಳ ಹತ್ರ ಕೂತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿನ ಕೊಡಿ. 9 ತಾರೀಕು ಡೀಟೇಲ್ ತಗೋಬರಕ್ಕೆ ಹೇಳಿ ಇನ್ಯಾರನ್ನ ಕರೆಸ್ಕೋಬೋದು, ನಾನು ಕರೆಸ್ತೀನಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೆ. ಬೇರೆ ಜಿಲ್ಲೆಯಲ್ಲ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ ಪರಿಹಾರ? ಅದನ್ನೇ ವೆರಿಫೈ ಮಾಡ್ತೀವಿ. ಈಗ ಬೇರೆ ಕಡೆ ಕೊಟ್ಟು ಇನ್ನೂ ಕೊಡಿಸ್ತೀವಿ. ಸುಮಾರು ವರ್ಷಗಳಿಂದ ಇದು ಸಮಸ್ಯೆ ಆಗಿದೆ, ಈಗ 40 ವರ್ಷ ಸಮಸ್ಯೆ ಸರ್. ಈಗ ಈ ಸಮಸ್ಯೆ ನಾವು ಯಾರು ಚರ್ಚೆ ಮಾಡಿಲ್ಲ, ಈಗ ಚರ್ಚೆ ಮಾಡವ್ರೆ, ಇದಕ್ಕೆ ಪರಿಹಾರ ಕಂಡುಹಿಡಿತೀವಿ. ಸರ್, ಕಾವೇರಿ ಇಶ್ಯೂ ಬಗ್ಗೆ ಸರ್ ನಡೀತಾನೆ ಇದೆ ಇಶ್ಯೂ, ಹೋರಾಟಗಳು ಕರ್ನಾಟಕ ಬಂದಿದೆ ಶುಕ್ರವಾರ ಮಾಡಲಿ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಶಾಂತಿಯುತವಾಗಿ ಮಾಡಬೇಕು. ಪ್ರತಿಭಟನೆ ಉದ್ದೇಶ ಏನು ಅಂತಂದ್ರೆ, ಇಡೀ ದೇಶಕ್ಕೆ ಇದರ ಅವಶ್ಯಕತೆ ಐತೆ, ಕುಡಿಯುವ ನೀರಿನ ಅವಶ್ಯಕತೆ ಐತೆ ಅಂತಕ್ಕಂಥ ಸಂದೇಶ ದೇಶಕ್ಕೆ ಹೋಗ್ಬೇಕು. ಇದು ಪ್ರಧಾನಮಂತ್ರಿಗಳಿಗೂ ಮುಟ್ಟಬೇಕು. ಆಮೇಲೆ ಇಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸುಮ್ಮನೆ ನಮ್ಮ ರಾಜ್ಯ ಸರ್ಕಾರನ ಕೈ ಕಟ್ಟವ್ರೆ, ಸುಪ್ರೀಂ ಕೋರ್ಟ್ ಕೈ ಕಟ್ಟಾಕೈತೆ, ಸಿ ಡಬ್ಲ್ಯೂ ಸಿ ಕಮಿಟಿ ಕೈ ಕಟ್ಟಾಕೈತೆ, ಎಲ್ಲ ಕೈ ಕಟ್ಟಾಕ್ಬಿಟ್ಟು ನಮ್ಮನ್ನು ಮಾಡಿ ಅಂತಂದ್ರೆ ನಾವು ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ದೇವೇಗೌಡರು ಹೇಳ್ದಂಗೆ ಮಧ್ಯಪ್ರವೇಶ ಮಾಡಿ ಪ್ರಧಾನಮಂತ್ರಿಗಳು ಇದಕ್ಕೆ ಪರಿಹಾರ ಕಂಡುಹಿಡಿದ್ರೆ ನಮ್ಗೆ ಅನುಕೂಲ ಆಯ್ತದೆ. ಅದ್ಬಿಟ್ಟು ರಾಜಕೀಯ ಮಾಡ್ತೀವಿ, ಕರ್ನಾಟಕ ಜನತೆ ಜೊತೆ ಅವ್ರ ಜೀವನ ಜೊತೆ ಚಲಾಟ ಆಡ್ತೀವಿ ಅಂತ ಅಂದ್ರೆ ಅದ್ರ ತೀರ್ಮಾನ ಜನ ಮಾಡ್ತಾರೆ. ಆದ್ರೆ ನಿಮ್ ನಿಯೋಗ ಹೋಗೋದಾಯ್ತದೆ ತಮ್ಮ, ಇಲ್ಲಿಗೆ ಕರ್ಕೊಂಡು ಹೋಗಿದ್ವಲ್ಲ, ನೀವೇ ಕರ್ಕೊಂಡು ಹೋಗಿದ್ದೀವಿ, ಪ್ರಧಾನಮಂತ್ರಿಗಳು ಟೈಮೇ ಕೊಡ್ಲಿವಲ್ಲ ಸಿದ್ದರಾಮಯ್ಯನವ್ರಿಗೆ. ಯಾವ 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 ಲೋಕಸಭಾ ಸದಸ್ಯರು ಕೂಡ ಅಲ್ಲಿ ಏನಾಗಿದೆ ಅಂದ್ರೆ, ಲೋಕಸಭಾ ಸದಸ್ಯರಿಗೆ ದಮ್ ಕಡಿಮೆ ಆಗಿದೆ. ನಮ್ಮ ಕರ್ನಾಟಕ ಲೋಕಸಭಾ ಸದಸ್ಯರಿಗೆ ಪ್ರಧಾನಮಂತ್ರಿನ ಭೇಟಿ ಮಾಡಿಸೋಷ್ಟು ತಾಕತ್ ಒಬ್ರಿಗೂ ಇಲ್ಲ. ಅಲ್ಲಿ ಬರೀ ನಾಟಕ ಆಡ್ಕೊಂಡು ಹೋಯ್ತಾರ ಅಷ್ಟೇ. ಅವರು ಇಲ್ಲಿ ಬಂದು ಏನೋ ಧರಣಿ ಮಾಡ್ತಾರೆ, ಚಟ್ಟಿ ಮೆರವಣಿಗೆ ಮಾಡ್ತಾರೆ. ಈ ಚಟ್ಟಿ ಮೆರವಣಿಗೆನ ನರೇಂದ್ರ ಮೋದಿ ಅವ್ರು ಮುಂದೆ ಮಾಡಿದ್ರೆ ಪರಿಹಾರ ಸಿಗ್ತದೆ. ಮಂಡ್ಯದಲ್ಲಿ ಮಾಡಿದ್ರೆ ಏನು ಬಿಜೆಪಿ ಪರಿಹಾರ ಸಿಗ್ತದೆ? ನರೇಂದ್ರ ಮೋದಿ ಮುಂದೆ ಚಟ್ಟಿ ಮೆರವಣಿಗೆ ಏನಾರು ಮಾಡ್ಬೋದು, ಬೇರೆ ರೀತಿ ಮೆರವಣಿಗೆ ಮಾಡಿದ್ರೆ ಇನ್ನೂ ಒಳ್ಳೇದೇ. ಅವರು ಸರ್, ಈಗ ಸಂಸದರು ಮನೆ ಮುಂದೆ ಯಾವಾಗ ಪ್ರತಿಭಟನೆ? ಸಂಸದರು ಮನೆ ಮುಂದೆ ಈಗ ನಾವು ರೂಪುರೇಷೆ ಸಿದ್ಧ ಮಾಡ್ತಾಯಿದೀವಿ, ಅದನ್ನ ಮಾಡ್ತೀವಿ. ಜವಾಬ್ದಾರಿ ಮರ್ತಿ ಲೋಕಸಭಾ ಸದಸ್ಯರು 25 ಜನ ಗೆದ್ದವ್ರೆ, 25 ಜನ ಒಂದು ವಾಯ್ಸ್ ಇಲ್ಲ. ಕೇಂದ್ರ ಸರ್ಕಾರ ಜವಾಬ್ದಾರಿ ಅಲ್ವೇನ್ರಿ? ಕುಡಿಯೋ ನೀರು ನಮ್ಮ ಕಂಟ್ರೋಲ್ ಅಲ್ಲ ಐತಾ? ಬಿಜೆಪಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೈತೆ. ಸುಮ್ಮನೆ ಇಲ್ಲಿ ಬಂದು ನಾಟಕ ಆಡ್ತಾರೆ, ನಾಟಕ ಆಡೋದನ್ನು ಬಿಡಬೇಕು ಬಿಜೆಪಿ ಅವರು. ರಾಜಕಾರಣಿಗಳು ನಾಟಕ ಆಡ್ತಾ ಇದಾರೆ ಅಂತ ಹೇಳ್ತಾ ಇದ್ರೆ, ಇವಾಗ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸರ್. ಅನ್ಯಾಯ ನೀವು ಹೋರಾಟಕ್ಕೆ ಇಳಿಬೋದಲ್ಲ. ನಾವು ಹೋರಾಟಕ್ಕೆ ಇಳಿದಿದೀವಲ್ಲ, ಈಗ ಹೋಗಿದ್ದೀವಿ. ಈಗ ನಾವು ಸರ್ಕಾರ ನಡೆಸ್ತಾ ಇರೋರು, ನಾವು ಹೋರಾಟ ಮಾಡೋಕ್ಕಾಗಲ್ಲ. ಸರ್ಕಾರ ನಡೆಸ್ತಾ ಇರೋ ಹೋರಾಟ ಮಾಡೋರ ಕೇಂದ್ರ, ನಾವು ಹೋಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಕೇಂದ್ರದಲ್ಲಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದೀವಿ, ಎಲ್ಲ ಕಡೆ ನಮ್ಮ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಪರಿಹಾರ ಹುಡುಕ್ಬೇಕಾದ್ರೆ ಕೇಂದ್ರ ಸರ್ಕಾರದವರು ಅವ್ರು ಹುಡುಕ್ಲಿ ಪರಿಹಾರನ. ಸರ್, ಮಾಗಡಿಯಲ್ಲಿ ಪುನರುತ್ಥಾನದ ಕೆಲಸಗಳನ್ನು ನಿಲ್ಲಿಸಿದ್ದ ಶಾಸಕರು ತಡೆ ಹಿಡಿದಿದ್ದಾರೆ. ಪುನರುತ್ಥಾನಗಳ ಕೆಲಸಗಳನ್ನ ತಡೆ ಹಿಡಿದಿಲ್ಲ. ಅಲ್ಲಿ ಯಾವ್ಯಾವುದೋ ಬೇಡದೇ ಇರತಕ್ಕಂಥ ಕಾಮಗಾರಿಗಳನ್ನ ಹಾಕೊಂಡಿದ್ರು. ಈಗ ಮಳೆಗಾಲ ಆಗಿರೋದ್ರಿಂದ ಆ ಹಣವನ್ನು ಸ್ವಲ್ಪ ಸ್ಥಗಿತಗೊಳಿಸಿ ಎಲ್ಲ ಅವಶ್ಯಕತೆ ಇದೆ, ಎಲ್ಲಿ ಗುಂಡಿ ಚರಂಡಿಗಳು ಎಲ್ಲೆಲ್ಲಿ ಬೀಳ್ತವೆ, ಗುಂಡಿಗಳು ಎಲ್ಲೆಲ್ಲಿ ಬೀಳ್ತವೆ ಅಲ್ಲಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀನಿ ಅಷ್ಟೇ. ನಿಲ್ಸ್ಬಿಟ್ಟು ನಾನೇನು ಮಾಡಿದ್ದೀನಿ? ಅವರು ಆರೋಪ ಮಾಡೋರು ಮಾಡ್ತಾರೆ, ಆರೋಪಕ್ಕೂ ಅದಕ್ಕೆ ನಮಗೂ ಸಂಬಂಧ ಇಲ್ಲ. ಅದು ಸ್ವಲ್ಪ ಸ್ಟಾಪ್ ಮಾಡ್ರಪ್ಪ, ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ, ಅವಶ್ಯಕತೆ ಇದರ ಕಡೆ ಯಾಕೆ ಹೋಗಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಅಂಬೇಡ್ಕರ್ ಪ್ರತಿಮೆಯ ಕೈಯನ್ನು ಯಾರೋ ಬಿಚ್ಚಿದ್ದಾರೆ ಸರ್? ಯಾರು ಬಿಚ್ಚಾರ? ಯಾರೋ ಕೈ ಬಿಚ್ಚಿದ್ದಾರೆ. ಓಪನ್ ಯಾವಾಗ ಸರ್? ನೋಡ್ರಿ, ಒಂದು ಪ್ರತಿಮೆಯನ್ನು ನಾವು ಅದರಲ್ಲೂ ಅಂಬೇಡ್ಕರ್ ಅವರ ಪ್ರತಿಮೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಜವಾಬ್ದಾರಿ ತಗೋಬೇಕು, ಯಾರಾದರೂ ಮುಂದೆ ಬರಬೇಕು. ನಾಳೆ ಅಲ್ಲಿ ಏನಾರು ಅನಾಹುತ ಆದರೆ, ಈಗ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ, ಯಾರು ಪ್ರತಿಮೆ ನಿರ್ಮಾಣ ಮಾಡ್ತಾರೆ ಅವರು ಅದ್ರ ಜವಾಬ್ದಾರಿನ ಕೂಡ ತಗೋಬೇಕು. ನಾಳೆ ಏನಾರು ಹೆಚ್ಚು ಕಡಿಮೆ ಆಗೋದು, ಯಾರೋ ವಿರೋಧಿಗಳು ಏನೋ ಮಾಡೋಕೆ ಹೋಗೋದು, ಅದರಿಂದ ತೊಂದರೆ ಆಗೋದು ಆಗ್ತಕ್ಕಂಥ ಸಂದರ್ಭ ಬಂದಾಗ ಅವ್ರ ಜವಾಬ್ದಾರಿ ಹೊರಬೇಕು. ಯಾರು ಜವಾಬ್ದಾರಿ ಹೊತ್ಕೊಂಡು ನೀವು ನಾವು ಅದನ್ನು ಜವಾಬ್ದಾರಿ ತಗೋತೀವಿ ಅಂತೇಳಿ ಡಿ ಸಿಗೆ ಅರ್ಜಿ ಕೊಡ್ತಾರೆ, ಡಿ ಸಿ ಅಪ್ರೂವಲ್ ಕೊಟ್ಟ ತಕ್ಷಣ ಅದು ಓಪನ್ ಮಾಡೋಕ್ಕೆ ಹೇಳ್ತೀವಿ. ಕೈ ಹೊಂಟೋಗದೆ, ಕಾಲು ಹೊಂಟೋಗದೆ ಅಂತ ಏನು ಆಗಿಲ್ಲ ಅಂತ ಕಾಣಿಸ್ತದೆ. ಸುಮ್ಮನೆ ಕೆಲವರೆಲ್ಲ ಏನೋ ನೋಡೋಣ ಅಂತ ಏನಂತ ಇದಾಗಿ ಬಿಚ್ಚವ್ರೆ, ಪೂರ್ತಿ ನಾನು ಬಿಚ್ಚಿದ್ರು ತೊಂದರೆ ಇಲ್ಲ. ಏನು ಅಂಬೇಡ್ಕರ್ ಅವ್ರದ್ದು ಅದನ್ನೇನು ಸುತ್ತಿಡಬೇಕು ಅಂತ ಏನಿಲ್ಲ, ಅದನ್ನು ಬಿಚ್ಚಿದ್ರೆ ಆಮೇಲೆ ಪರ್ಮಿಷನ್ ತಗೊಂಡು ಆಮೇಲೆ ಉದ್ಘಾಟನೆ ಮಾಡೋಣ. ಅದಕ್ಕೆ ಕಾನೂನಾತ್ಮಕವಾದಂಥ ತೀರ್ಮಾನಗಳಾಗಬೇಕು. ಅದಕ್ಕೆ ಉದ್ಘಾಟನೆ ಬಗ್ಗೆ ಸದ್ಯಕ್ಕಿಲ್ಲ ಸರ್, ಅದನ್ನು ಪರ್ಶ್ಯೂ ಮಾಡ್ತಾ ಇದ್ದೀವಿ. ಯಾರ್ಯಾರೋ ಯಾರ್ಯಾರು ನಮ್ಮ ಸಂಘಟನೆಗಳು ಎಲ್ಲ ಅದ್ರ ಬಗ್ಗೆ ಹೋರಾಟ ಮಾಡ್ತಾವ್ರೆ, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾವ್ರೆ, ಕಾನೂನಾತ್ಮಕವಾಗಿ ತೀರ್ಮಾನ ಮಾಡ್ರಪ್ಪ ಅಂತ ಹೇಳಿದ್ದೀವಿ. ಸಭೆಯಲ್ಲಿ ಅಧಿಕಾರಿಗಳ ಕೊರತೆ ಎದ್ದು ಕಾಣ್ತಾರೆ, ಮುಖ್ಯ ಚೀಫ್ ಎಂತ ಆಫೀಸರ್ಸ್ ಇಲ್ಲ, ಮತ್ತು ಈಗ ಆಲ್ರೆಡಿ ಈಗ ಅಧ್ಯಕ್ಷರು ಉಪಾಧ್ಯಕ್ಷರ ಇದು ಕೋರ್ಟಲ್ಲಿ ಇರೋದ್ರಿಂದ ಏನು ಕೆಲಸಗಳು ಆಗ್ತಾಯಿಲ್ಲ. ಕೆಲವು ಅಧಿಕಾರಿಗಳು ಇನ್ನೂ ಸಿವಿಲ್ ಇಂಜಿನಿಯರ್ ಇಲ್ಲ, ಏನಾಗ್ತಾರೆ? ಸಿವಿಲ್ ಇಂಜಿನಿಯರ್ ಬಂದವರು ಇವಾಗ ನಾರಾಯಣ ಅಂತಕ್ಕಂಥ ಇಂಜಿನಿಯರ್ಗೆ ಚಾರ್ಜ್ ಕೊಡ್ಸಿದ್ದೀವಿ, ಏನು ಕೆಲಸ ಆಗ್ತಾಯಿಲ್ಲ ಅಂತ ಹೇಳ್ಬೇಕು ನೀವು. ಏನು ಕೆಲಸ ಆಗ್ತಾಯಿಲ್ಲ ಅಂದ್ರೆ ಆ ಕೆಲಸ ಮಾಡಿಸ್ತೀವಿ. ಸರ್, ಇದರಲ್ಲಿ ಬಗೆ ಇದ್ರು ಅರ್ಕ ಇದ್ರ ಕೆರೆಗೆ, ಭರ್ಗಾವತಿ ಕೆರೆಗೆ
ಮಲಿನ ಅಲ್ಲೇ ಪೂರ್ತಿ ಅಲ್ಲಿ ಹೋಗ್ತಾ ಇದೆ. ಅಲ್ಲಿ ಸಿಟಿ ಪೀಸರ್ ವರ್ಕ್ ಹಾಕಿ ನಡೀತಾ ಇಲ್ಲ ಅನ್ನೋದು ಆರೋಪ ಇದೆ ಅಲ್ಲಿ. ಅಲ್ಲಿ ಯಾವತ್ತಿಂದ ಹೋಗ್ತಾ ಇದೆ? ಆಯ್ಲಿ ಒಂದು 3 ತಿಂಗಳಿಂದನೂ ಹೋಗ್ತಾ ಇದ್ದೀವಿ. ನಾವು ಗೆದ್ಮೇಲೆ ಹೋಯ್ತಾ ಇದೆ, ಮದ್ದಿನ ಹೋಗ್ತಾ ಇದೆ, ಬಟ್ ಅದನ್ನ ನಿಲ್ಸಿ ನೀವೇನಾರ ಮದ್ದಿನ ಹೋಗ್ತಾ ಇದೆ ಸಂದೇಶ ಹೋಗ್ಬಾರ್ದು. ಅದಕ್ಕೆ ಈಗಾಗಲೇ ಟೆಂಡರ್ ಕರೆಯ ಕೇಳಿದೀನಿ ಮೇಂಟೆನೆನ್ಸ್ಗೆ, ಅದು ನಾವೇ ಮೇಂಟೈನ್ ಮಾಡಬೇಕು ಪುರಸಭೆಯಿಂದ. ಸುಮಾರು ವರ್ಷಕ್ಕೆ 3 ಲಕ್ಷ 4 ಲಕ್ಷ ಖರ್ಚು ಬರ್ತದೆ. ಅದಕ್ಕೆ ಆದಾಯ ಸರಿಯಾದ ರೀತಿಯಲ್ಲಿ ಆದಾಯ ಮೂಲ ಕಂಡುಹಿಡಿದಿದ್ರೆ ನಮ್ಮ ಪುರಸಭೆ ಈ ಸ್ಥಿತಿಗೆ ಗೊತ್ತಿರಲಿಲ್ಲ. ಅಂಗಡಿ ವಸೂಲಿ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಾರೆ 5 ವರ್ಷದಿಂದ. ಬಾಡಿಗೆ ಕೊಟ್ಟವ್ರು ಒಬ್ಬರು ಬಾಡಿಗೆ ಕಟ್ತಾ ಇಲ್ಲ, ಟ್ಯಾಕ್ಸ್ ಕಟ್ಟೋರು ಟ್ಯಾಕ್ಸ್ ಕಟ್ತಾ ಇಲ್ಲ. ಇನ್ನೂ ಕೂಡ ನಮ್ಗೆ ಎಷ್ಟು ಟ್ಯಾಕ್ಸ್ ಬರಬೇಕು ಪುರಸಭೆಯಲ್ಲಿ ಅಂತ ಮಾಹಿತಿ ಇಲ್ಲ. ಇವೆಲ್ಲವನ್ನ ಸರಿ ಮಾಡಿ ಅಂತ ಹೇಳಿದೀವಿ. ಸರಿ ಆದ ತಕ್ಷಣ ಅದು ಕಾಯಕಲ್ಪ ಮಾಡ್ತೀವಿ. ದುಡ್ಡು ಬೇಕಲ್ಲ ಎಲ್ಲ ಮಾಡೋಕ್ಕೆ, ದುಡ್ಡಿಂದ ಮುಂದೆ ಹೋಗೋಕ್ಕಾಯ್ತದಾ? ನಾನು ಈಗಾಗಲೇ ಕರೆದು ನಾನು ಪ್ರೈವೇಟ್ ನಮ್ಮ ಏಜೆನ್ಸಿ ಹತ್ರ ಮಾತಾಡಿದ್ದಕ್ಕೆ 3-4 ಲಕ್ಷ ದುಡ್ಡು ಬೇಕು ಅದಕ್ಕೆ ಮೇಂಟೆನೆನ್ಸ್ಗೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸೂಕ್ತ ಕ್ರಮ ತಗೊಳ್ಳಿ ಅಂತ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ. ಅದು ಬಿಟ್ಟು ಬೇರೆ ಇನ್ನೇನೋ ಸಮಸ್ಯೆ ಇದ್ರೆ ಹೇಳಿ ಬಗೆಹರಿಸ್ಕೊಡ್ತೀವಿ. ರೈತರ ಸಂಘದಿಂದ ಹಲವಾರು ಸಮಸ್ಯೆಗಳ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳಲ್ಲಿ ಏನಾದ್ರು ಸ್ಪಂದಿಸಿಲ್ಲ. ಕರೀತಾನೆ ಮಾತಾಡ್ತಾರೆ. ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡೋರೆ? ಈ ರಸ್ತೆ ಇವಾಗ ಕೆಶೇಪುರ ರಸ್ತೆ ವಿಚಾರವಾಗಿ ಕೆಶೇಪ್ ರಸ್ತೆ ಮಾಡ್ತಾ ಇದೀವಲ್ಲ, ಜೂನ್ ತಿಂಗಳಿಗೆ ನಾವು ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿದೀವಿ. ಕೆಶೇಪ್ ರಸ್ತೆ ಎಲ್ಲ ಕಡೆ ಶುರು ಮಾಡೋರಲ್ಲ, ಎಲ್ಲ ಕಡೆ ಮರ ಕುಯ್ತವ್ರೆ, ಎಲ್ಲ ಕಡೆ ಬಿಲ್ಡಿಂಗ್ ಹೊಡಿತಾವ್ರೆ, ಎಲ್ಲ ಕಡೆ ರೋಡ್ ಶುರು ಮಾಡಿಸಿದ್ದು. ನಾನು ಬಂದ್ಮೇಲೆ ಶುರು ಮಾಡಿಸಿದ್ದೀನಿ. ಅದನ್ನು ಟೆನ್ಷನ್ ವೈವಾಗಿದೆ ಹೊಲದ ಮೇಲೆ ಅವ್ರಿಗೇನಾದ್ರು ಸರಿಯಾಗಿ, ಅದಕ್ಕೆ ಈಗ ನನಗೆ ಅವ್ರು ನನ್ನ ಗಮನಕ್ಕೆ ತಂದಿರಲಿಲ್ಲ, ಈಗ ನನ್ನ ಗಮನಕ್ಕೆ ತಂದವ್ರೆ. ಅದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡು ಅದು ಸೂಕ್ತ ಪರಿಹಾರ ಕೊಡಿಸ್ತೀನಿ. ಸರ್, ರಾಮ ಮಂದಿರ ರಸ್ತೆ ಅರ್ಧಕ್ಕೆ ನಿಂತೋಗಿದೆ, ಅದು ಪ್ಯಾಚ್ ವರ್ಕ್ ಕೂಡ ಅರ್ಧಕ್ಕೆ ನಿಂತೋಗಿದೆ, ಅದು ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡಿಸ್ತೀವಿ. ಅವತ್ತು ಹೆಂಗೆ ಹೇಳಿದ್ರಿ, ನಾವು ಶುರು ಮಾಡಿಲ್ಲ. ಅದನ್ನು ಹಣಕಾಸಿನ ಲಭ್ಯತೆಯನ್ನು ಆಧರಿಸಿ ಅದನ್ನು ಕಂಪ್ಲೀಟ್ ಮಾಡಿಸ್ತೀವಿ. ಕೋಟೆ ರಸ್ತೆ ಸರ್, 6 ತಿಂಗಳು ನಡೀತಾನೆ ಇದೆ ಸರ್. ಕೋಟೆ ರಸ್ತೆ ಏನಾಗುತ್ತೆ, ಅದರ ಸಮಸ್ಯೆ ಇಲ್ಲ. ಈಗ ಈಗ ಇದರಿಂದ ಅಲ್ಲಿಂದ ನಮ್ಮ ಬೈಚಾಪುರದಿಂದನೂ ಕೂಡ ಕೊಂಬಳವನಪೇಟೆವರೆಗೂ ಕೂಡ ಬ್ಯೂಟಿಫಿಕೇಷನ್ಗೆ ತಗೊಂಡಿದ್ದೀವಿ. ಆ ರಸ್ತೆನೂ ಕೂಡ ಕೆಂಪೇಗೌಡ ಸರ್ಕಲ್ ಮೇಲೆ ಬರ್ತಕ್ಕಂಥ ರಸ್ತೆ, ಅಲ್ಲಿಂದ ಕೆಂಪೇಗೌಡ ಸರ್ಕಲಿಂದ NA ಸರ್ಕಲ್ವರೆಗೂ ಕೂಡ ಬ್ಯೂಟಿಫಿಕೇಷನ್ ತೊಗೊಂಡಿದ್ದೀವಿ. ಅದಕ್ಕೆ ಹಣ ಇನ್ನೇನು ನಾಳೆ ಟೆಂಡರ್ ಆಗ್ತದೆ, ಹಣ ಮಂಜೂರು ಮಾಡ್ತವ್ರೆ. ಅದಾದ ತಕ್ಷಣ ಟೆಂಡರ್ ಮಾಡಿ ಈ ಏನು ಇದು ಬ್ಯೂಟಿಫಿಕೇಷನ್ ಆಯ್ತದೆ ಅಷ್ಟೆಲ್ಲ ಆ ರಸ್ತೆನೂ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಮಾಡ್ತೀವಿ. ತಾಲೂಕು ಕಚೇರಿಗೂ ಕೂಡ 7.5 ಕೋಟಿ ಹಣ ಸ್ಯಾಂಕ್ಷನ್ ಆಗೈತೆ. ಅದನ್ನು ಕೂಡ ಅದೇನೋ ಸ್ವಲ್ಪ ಕಾರಣಾಂತರದಿಂದ ತಡೆ ಹಿಡಿದಿದ್ದಾರೆ. ಅದನ್ನು ಕೂಡ ಇವತ್ತು 6ನೇ ತಾರೀಕು ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಮಾಗಡಿಗೆ ಬರ್ತವ್ರೆ. ನಾವು ಪುದೂರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಒಂದು ಸಮಾಧಿ ಕೆಂಪೇಗೌಡರ ಸಮಾಧಿ ವಿಸಿಟ್ಟು ಕೋಟೆ ವಿಸಿಟ್ ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಕಂದಾಯ ಸಚಿವರು ಬರ್ತಾವ್ರೆ, ಅವತ್ತು ಇದನ್ನು ತೋರಿಸ್ತೀವಿ. ಇದಕ್ಕೆ ಕಾರಣ ಸದ್ಯದಲ್ಲೇ ಅದಕ್ಕೆ ಮೋಕ್ಷ ಕಾಣಿಸ್ತೀವಿ. ಧನ್ಯವಾದಗಳು.